ಎಸ್ ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗ್ಲಿ ಅಂತ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ತಪ್ಪು ಯಾರೇ ಮಾಡಿರ್ಲಿ ಶಿಕ್ಷೆ ಆಗ್ಬೇಕು. ಪ್ರಜ್ವಲ್ ಕೇಸ್ನಿಂದ ಕುಮಾರಸ್ವಾಮಿಗೆ ಟೆನ್ಷನ್ ಟೆನ್ಷನ್, ತಲೆನೋವು ತಡ್ಕೊಳಕ್ ಆಗ್ತಾ ಇಲ್ಲ ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ. ಅಣ್ಣನ ಮಗನ ಕೃತ್ಯ ನಿರಾಕರಿಸ್ತಾ ಇದ್ದಾರೆ ಕುಮಾರಸ್ವಾಮಿ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲಿ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ನಾವು ಗಮನಿಸ್ತಾ ಇದೀವಿ 2800 ವಿಡಿಯೋಗಳನ್ನ ಯಾವ ಫ್ಯಾಕ್ಟ್ರಿಯಲ್ಲಿ ತಯಾರಿಸಿದ್ರಿ? ಪ್ರಜ್ವಲ್ ರೇವಣ್ಣ 5 ವರ್ಷಗಳು ಮಾತ್ರ ಸಂಸದನಾಗಿದ್ದ, ಬರೋಬ್ಬರಿ 3000 ವಿಡಿಯೋಗಳಂದ್ರೆ ಪ್ರಜ್ವಲ್ ರೇವಣ್ಣ ಕೆಲಸನೇ ಮಾಡಿಲ್ವಾ ಅಂತ ಅಲ್ಲೂ ಕೂಡ ಹಾಸ್ಯ ಚಟಾಕಿಯನ್ನ ಹಾರಿಸಿದ್ರು. ಪ್ರಜ್ವಲ್ ರೇವಣ್ಣನವರ ಪರವಾಗಿ ವಿರೋಧವಾಗಿಯೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತಾಡ್ತಿದ್ದಾರೆ. ಅಣ್ಣನ ಮಗನಾಗಿರೋದ್ರಿಂದ ತನಿಖೆ ಆಗ್ಲಿ, ತಪ್ಪು ಮಾಡಿದವರು ಶಿಕ್ಷೆಯನ್ನ ಅನುಭವಿಸ್ಬೇಕು, ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ವಾಗ್ದಾನವನ್ನ ಮಾಡಿದ್ದಾರೆ. ನೋಡ್ಬೇಕಾಗುತ್ತೆ ಎಚ್ ಡಿ ಕುಮಾರಸ್ವಾಮಿ.